ಒಂದು ಕನಸು ಈಡೇರ್ತದ್ದು ಪೊಲೀಸ್ ಅಧಿಕಾರಿಗಳಿಗೆ ಮಾತಾಡಬೇಕನ್ನೋದು, ಇನ್ನೊಂದು ಕನಸು ಏನೈತೆ ಅಂದರೆ ಸಿನಿಮಾ ನಟರಿಗೆ ಮಾತಾಡ್ಬೇಕು ಅನ್ನೋದೊಂದು ಐತಿ. ಸಿನಿಮಾ ತೆಗಿಬೇಡ್ರಪ್ಪ ನೀವು ಅಂತ ಅವ್ರದ್ದು ಯಾರು ಆರ್ಗನೈಸ್ ಮಾಡ್ತೀವಿ ಎಲ್ಲರೂ ಹೇಳ್ತಾರೆ, ಎಲ್ಲರೂ ಸ್ನೇಹಿತರೇ ನನಗೆ ಹೇಳ್ತಾರೆ, ಆಗ್ತಾಯಿಲ್ಲ. ಆಮೇಲೆ ರಾಜಕಾರಣಿಗಳಿಗೊಂದು, ಎಲ್ಲ ಎಂ ಪಿ ಎಮ್ ಎಲ್ ಎಗಳಿಗೆ ಹಿಂದಿ ಮತ್ತು ಇಂಗ್ಲೀಷ್ನಲ್ಲಿ ಈ ಥರದ ಪ್ರಯೋಗಗಳನ್ನು ಅಲ್ಲಿನ ಸಂಘಟಕರು ಮಾಡ್ತಾರೆ. ಇದು ನೀವು ಮಾಡಬೇಕು, ಪೊಲೀಸರು ಸೇರಿ ಎಮ್ ಎಲ್ ಎ ಎಂ ಪಿಗಳನ್ನ ಸೇರಿಸ್ಬೇಕು ರೀ. ಅವರೂ ಇಷ್ಟು ನಗ್ತಾರೋ ಇಲ್ಲೋ ನಾವು ಟೆಸ್ಟ್ ಮಾಡಬೇಕಾಗೈತಿ. ಹಾಂ, ಅದಕ್ಕೆ ಅವ್ರಿಗೊಂದು ಕಾರ್ಯಕ್ರಮ ಮಾಡಬೇಕು. ಯಾಕಂದರೆ ಹಾಸ್ಯಕ್ಕೆ ಇಂಥದೇ ಎಂಥವ್ರನ್ನು ತಿದ್ದುವಂಥ ಶಕ್ತಿ ಇದೆ. ಲಾಫ್ಟರ್ ಇಸ್ ದಿ ಬೆಸ್ಟ್ ಮೆಡಿಸಿನ್ ಅಂತ ಕರೀತಾರೆ. ಇವತ್ತು ಈ ಕಾರ್ಯಕ್ರಮಕ್ಕೆ ಮಾತ್ರ ನನಗೆ ತುಂಬ ಸಂತೋಷ ಅನಿಸ್ತದೆ. ನಿಮ್ಮ ಬಗ್ಗೆ ಮಾತಾಡ್ಕರ ಪೊಲೀಸರ ಬಗ್ಗೆ ಹೇಳಬೇಕಂದ್ರೆ ನೀವು ಆ್ಯಕ್ಚುಲಿ ನಿಮ್ಗೆ ಯಾರ್ಯಾರಿಗೆ ಬರಹ ಸಾಹಿತ್ಯ ಓದೋ ಹವ್ಯಾಸ ಇದೆಯಾ ಯಾರಿಗಾದರೂ? ಕಾದಂಬರಿ ಗಿದಂಬರಿ ಓದ್ತೀರಾ? ಪುರ್ಸೊತ್ತು ಸಿಕ್ಕಾಗ ಸ್ವಲ್ಪ ಜೋರಾಗಿ ಕೈಯತ್ತೀರಿ, ಏನು ಯಾರ್ದು ಭಯ ಇಲ್ಲ ಅಂತ ಅಂದ್ಕೊಂಡಿನಿ ನಿಮಗೆ. ಹಾಂ, ದಯವಿಟ್ಟು ನಿಮ್ಮ ವ್ಯಾಪ್ತಿಯಲ್ಲಿ ಬರತಕ್ಕಂಥ ಜೋಕ್ಗಳನ್ನು ಬರೆದಿಡ್ರಿ, ನಮ್ಮಂಥವ್ರಿಗೆ ಹೆಲ್ಪ್ ಆಗ್ತಾವೆ. ಜಿ ಎಚ್ ರಾಘವೇಂದ್ರ ಅಂತ ಹುಬ್ಬಳ್ಳಿಯಾಗಿದ್ದರು ನಮ್ಮ ಸ್ನೇಹಿತರು, ಅವ್ರು ಭಾಳ ಚೆಂದ ಬರೀತಿದ್ರು ಪೊಲೀಸರ ಜೋಕ್ಗಳನ್ನು. ಪೊಲೀಸರ ಭಾಷೆನ ಬೇರೆ, ಪೊಲೀಸ್ ಭಾಷೆ ಅಂತ ಕರೀತಾರೆ ಅದಕ್ಕೆ. ಡಿ ಸಿ ಎ ಸಿ ಈ ಭಾಷೆ ಬರೋಂಗಿಲ್ಲರಿ, ಯಾಕಂದ್ರೆ ಅವರು ದಂತದ ಅರಮನೆಗಳಲ್ಲಿ ಕೂತು ಓದಿರ್ತಾರೆ, ಕಾವ್ಯ ಸಾಹಿತ್ಯ ಎಲ್ಲ ಗೊತ್ತಿರ್ತೈತೆ. ಸಾಮಾನ್ಯ ಜನರ ಜೊತೆ ಹೆಂಗೆ ಮಾತಾಡ್ಬೇಕಂದ್ರೆ ಐಡಿಯಾ. ಹೀಗಾಗಿ ನೀವೆಲ್ಲ ಬಗೆಹರಿಸಿದ ಮೇಲೆ ಡಿ ಸಿ ಅವ್ರು ಬಂದು ಅದನ್ನ ಟ್ಯಾಕಲ್ ಮಾಡ್ತಿರ್ತಾರೆ, ಅಥವಾ ಡಿ ಸಿ ಬಂದರು ಅಂತೇಳಿ, ಓ ನಮಸ್ಕಾರ ಸರ್, ಆಯ್ತು ಸರ್, ಆಯ್ತು ಸರ್. ಅಸಲು ಅವರು ತೆರ್ಕೊಳ್ಳೋದು ನಿಮ್ಮ ಮುಂದೆ. ಒಬ್ಬ ಡಿ ಸಿ ವೆಹಿಕಲ್ನೊಳಗೆ ಒಂದು ಹೊಲ್ದಾಗ ಹಾಯ್ಸಿ ಹೊಂಟಿದ್ರು, ಹಳ್ಳಿ ಒಳಗೆ ಕಾರಿನ ಗಾಲಿ ಸಿಕ್ಕೊಂಬಿಡ್ತು. ಏನು ಮಾಡು, ಟ್ರೈ ಮಾಡು, ಡ್ರೈವರು ಡಿ ಸಿ ಬಿಟ್ಟರೆ ಯಾರೂ ಇಲ್ಲ, ಟ್ರೈ ಮಾಡಿದ್ರು ಏನು ಮಾಡಿದ್ರು ದಬ್ಬಕ್ಕಾಗಲಿಲ್ಲ. ಬಗಲ ನೋಡ್ತಾರೆ ಹೊಲ್ದಾಗೆಲ್ಲ ಕೆಲಸ ಮಾಡೋಕತ್ತಾರ ರೈತರು, ಹೋಗಿ ನಿಂತರು, ನಮಸ್ಕಾರ ಸ್ವಲ್ಪ ನನ್ನ ಕಾರ್ ತಳ್ತೀರ ಬಂದು ಅಂತ ಕೇಳಿದ್ರು ಪಾಪ ಸೌಜನ್ಯದಿಂದ. ಅವರು ಅಂದರು ಇದ ಒಂದು ಕೆಲಸ ಅಲ್ಲ, ನಮಗೆ ಬೇಕಾದಷ್ಟು ಅದಾವೆ, ಮೊನ್ನೆ ಮಳೆಯಾಗೈತೆ, ನೆಲ ಹಸಿ ಐತೆ, ಸಸಿ ಹಚ್ಚಬೇಕು. ಇಲ್ಲ, ನಾನು ಭಾಳ ಇಂಪಾರ್ಟೆಂಟ್ ಕೆಲಸದ ಮೇಲೆ ಹೋಗ್ತಾ ಇದ್ದೀನಿ, ಒಂದು ಯಾವುದೋ ಮುಖ್ಯವಾದಂಥ ಕೆಲಸ ಇದೆ, ನಮ್ಮದು ಇಂಪಾರ್ಟೆಂಟ್ ಇದು, ನಾವಿಲ್ಲಿ ಬಿತ್ತು ಬೆಳೆದ್ರೆ ನೀವು ತಿನ್ನೋದು. ಎಷ್ಟು ಹೇಳಿದ್ರು ಕಡೆಗೆ ಏನಾಯ್ತು, ಅವ್ರು ತಾವೇ ಹೇಳ್ಕೊಂಡ್ರು ನಾನು ಜಿಲ್ಲಾಧಿಕಾರಿ ಇದ್ದೇನೆ, ಇವೆಲ್ಲ ಹಳ್ಳಿ ನನ್ನ ಆಡಳಿತದೊಳಗೆ ಬರ್ತಾವೆ, ಬಂದ್ರೆ ನಮಗೇನೈತೆ, ಎಷ್ಟು ಹಳ್ಳಿ ಎಷ್ಟು ಊರು ಹೆಚ್ಚಕೋ ಅಷ್ಟು ಪಗಾರ ಹೆಚ್ಚಿರ್ತೈತೆ ನಿನಗೆ, ನಮಗೇನು ಕೊಡ್ತೀಯ ನೀನು ಅಂದರು. ಅಕ್ಕ ಅಂದರು, ಅಣ್ಣಂದ್ರು, ಒಬ್ಬರು ಮಿಸ್ ಆಗಲಿಲ್ಲರು. ತಲೆ ಕೈ ಹೊತ್ಕೊಂಡು ಡಿ ಸಿ ಅವರು ಡಿಕ್ಕಿಗೆ ಆನ್ಕೊಂಡು ನಿಂತು ಬಿಟ್ರು ಹಾದಿ ನೋಡ್ಕೊಂತ ಯಾರು ಬರ್ತಾರ ನಾನು, ಡಡ್ಡ ಡಡ್ ಡಡ್ ಅಂತ ಒಂದು ಬುಲೆಟ್ ಆ ಭಾಗದ ಪಿ ಎಸ್ ಐ ಬಾಬಾ ಏನು ಬಂದ ನೋಡ್ರಿ, ಬಂದು ನೋಡಿ ಡಿ ಸಿ ನೋಡಿ, ಏಯ್ ಏನು ಸರ್ ನೀವು ಇಲ್ಲಪ್ಪ ಕರ್ಜ್ ಸ್ವಲ್ಪ ತಳ್ಳೇನು ಸರ್, ಹೇ ನೋಡ್ತಾರೆ ಬಗಲಾಗೆಲ್ಲ ರೈತರು ಹೋದರು, ಕರೆದ್ರೆ ಏನು ರೀ ಮೇಡಮ್ ಇವ್ರು ಅದರಲ್ಲಿ ಯಾಕೆ ಬರಲಿಲ್ಲರಿ, ಬರಲಿಲ್ಲರಿ ಅಂದ್ರೆ ಪಾಪ ಹೋಗಿ ನಿಂತರು. ಒದಿಗೆ ಬೇಕಂದ್ರಲ್ಲ ಸೋಳೆ ಮಕ್ಕಳ ನಿಮಗೆ, ಹಾಂ ನಿಮ್ಮ ಇಲ್ಲೊಂದು ಕಾರ್ ಸಿಕ್ಕೊಂಡೈತೆ, ಖಬರಿಲ್ಲದೆ ನಿಮ್ಮ ಕೆಲಸ ಇಲ್ಲೋಡ, ಒಬ್ಬೊಬ್ಬನ್ನು ಒದ್ದು ಒಳಗಾಕಿ ಬೆಂಡೆತ್ತಿ ಬಿಡ್ತೀನಿ ಮಕ್ಕಳನ್ನು, ಕೈಯಾಗಿನ ಗುದ್ಲಿ ಸಲಿಕಿ ಒಕ್ಕೊಟ್ಟು 50 ಮಂದಿ ಬಂದು ದಬ್ಬಲಿಲ್ಲರಿ, ಅನಾಮತ ಎತ್ತಿ ಮ್ಯಾಗಿಟ್ರು ಕಾರ್. ಥ್ಯಾಂಕ್ಸ್ ಥ್ಯಾಂಕ್ಸ್ ಅಂತ ಪಾಪ ಡಿ ಸಿ ಎಲ್ಲರಿಗೆ ಕೈ ಮುಗಿದು ಹೋದರು. ಹೋಗಿಂದಿವ ಬರಲಿಲ್ಲ, ಓದ್ಸೋಳೆ ಮಕ್ಕಳು ಯಾರಂತ ತಿಳ್ಕೊಂಡ್ರಿ, ನೋಡಿದ್ರಲ್ಲ ನಾ ಸೆಲೂಟ್ ಹೊಡೆದೆ ಅವ್ರಿಗೆ, ಡಿ ಸಿ ಯಾಕಲೆ ಅವ್ರು ಕರೆದ್ರೆ ಯಾಕೆ ಬರಲಿಲ್ಲ, ಬುದ್ಧಿ ನೀವು ಕರೆದಂಗೆ ಅವ್ರು ನಮ್ಮನ್ನು ಕರೀಲಿಲ್ಲ ಅಂದ್ರೆ ಅಂತ. ಯಾರನ್ನು ಹೆಂಗೆ ಕರಿಬೇಕು ಅನ್ನುವಂಥ ಕಲೆಯನ್ನು ನಿಮಗೆ ಯಾವ ಸಾಹಿತ್ಯ ಕಲಿಸೋದಿಲ್ಲ, ನಿಮ್ಮ ದಿನದ ಆಫೀಸ್ ಕೆಲಸನ ಕಲಿಸ್ತೈತೆ. ಯಾಕಂದ್ರೆ ಅಕ್ಕಗಳಿರಾ ಅಣ್ಣಗಳಿರಾ ಕಂಡಿರಾ ಅಂದರೆ ಯಾರೂ ನೋಡೋ ಅಲ್ಲ, ಆತ್ಮದೇವಿ ಕಾಲಕ್ಕೆ ಮುಗೀತು. ಎಲ್ಲೇದಿ ನಿಮ್ಮ ಹೊರಗೆ ಬರೀಲ್ಲ ಒಬ್ಬೊಬ್ಬರ ನೋಡೋ, ಹೋಸು ಮಂದಿ ಹೊರಗೆ ಬರ್ತಾರೆ, ಹಾವು ಸಹಿತ ಹೊರಗೆ ಬರ್ತಾವೆ ನಿಮ್ಗೆ. ಅದಕ್ಕೆ ಭಾಷಾ ಪ್ರಭೇದಗಳು ಅಂತ ಕರೀತಾರೆ. ಪೊಲೀಸರದ ಒಂದು ಭಾಷೆ, ಡಿ ಸಿದ ಒಂದು ಭಾಷೆ, ಸಾಹಿತಿಗಳದ ಒಂದು ಭಾಷೆ, ಸಂಗೀತಗಾರರದೇ ಒಂದು ಭಾಷೆ. ಆ ಭಾಷೆಯನ್ನು ಕರತಾಲ ಮಾಲಕ ಮಾಡಿಕೊಳ್ಳೋದೇ ಆ ಉದ್ಯೋಗದ ಮೊದಲ ಲಕ್ಷಣ. ನಮ್ಮ ಜಿ ಎಚ್ ರಾಘವೇಂದ್ರ ಟಿಂಗರ್ ಬುಡ್ಡಣ್ಣ ಅಂತ ಒಂದು ಅಂಕಣ ಬರೀತಿದ್ರು 60-70 ದಶಕ. ಅವಾಗ ಪೊಲೀಸರಿಗೆ ಹಿಂಗೆ ಪ್ಯಾಂಟ್ ಗಿಂಟ್ ಇದ್ದಿಲ್ಲ, ಚಡ್ಡಿ ಉದ್ದ ಟೋಪಿ. ಬಲೆ ಹುಚ್ಚ ಸಿನಿಮಾದಾಗ ನೋಡಿದ್ದೀವಿ ನಾವೆಲ್ಲ, ಉದ್ದ ಟೋಪಿ ಕೆಂಪುದು, ಅದಕ್ಕೊಂದು ಕೋಳಿ ಪುಚ್ಚದಂಥದ್ದು ಒಂದು ಏನೋ ಇತ್ತು ಮ್ಯಾಗ. ಅವಾಗ ಚಡ್ಡಿ ಅಂತೂ ಗಂಜಿ ಹಾಕಿಬಿಟ್ಟಿರ್ತಿದ್ರಿ.
ಅವ್ರ ತೊಡಿ ಒಂದು ಕಿಲೋಮೀಟ್ರ್ ಹಿಂದಿದ್ರೆ ಗಂಜಿ ಮುಂದೆ ಒಂದು ಅರ್ಧ ಕಿಲೋಮೀಟ್ರ್ ಬಂದಿರ್ತೈತಿ. ಮೊದಲ ಒಳಗೆ ಎಂಟ್ರಿ ಆದ್ರೆ ಗಂಜಿ ಚಡ್ಡಿ ತುದಿ ಬಂದು ಅರ್ಧ ತಾಸಿನ ಮ್ಯಾಗ ಅವ್ನು ಕಾಲು ಬರ್ತಿದ್ವು. ಅಂಥ ಚಡ್ಡಿ ಅಂಥ ಶರ್ಟು ನನ್ನ ಅಂತ ಪೊಲೀಸ್ ತಳ್ಳ ಕೈ ಕಾಲು ಒಂದು ಟೋಪಿಗೆ ಕೈಯಾಗ ಒಂದು ಲಾಟಿನ ವಜ್ಜ. ಅವಾಗ ಈಗೆಲ್ಲ ಫಿಸಿಕಲ್ ಫಿಟ್ನೆಸ್ಸು ಓದು ಗೀದು ಆಗಿ ನೀವೆಲ್ಲ ಅಗದಿ ಸ್ಮಾರ್ಟ್ ಇರೋರು ಪೊಲೀಸ್ರು ಹಾಕತ್ತೀರಿ. ಅವಾಗ ಆದ್ರೆ ಸಾಕಾಗಿತ್ತು. ಸಾಲಿ ಮಾಸ್ತರಂತೂ ಹಾದ್ಯಾಗ ಒಂದು ಭಾಳ ಹುಡುಗಿ ಪಾಠ ಹೇಳ ಅಂತ ಒಳಗೆ ಕಳಿಸ್ತಿದ್ರು. ಪೊಲೀಸ್ರಿಗೆ ಭಾಳ ಕಾಕಿ ಹಾಕಿ ಹಿಂಗೆಲ್ಲ ಇತ್ತು. ಈಗ ಭಾಳ ಸ್ಟ್ರಿಕ್ಟ್ ಆಗ್ಯಾರ. ಅಂಥ ಪೊಲೀಸ ರಾಣಿ ಚೆನ್ನಮ್ಮ ಸರ್ಕಲ್ನಾಗ ನಿಂತಿದ್ದ. ಒಬ್ಬ ಸೈಕಲ್ ಮೇಲೆ ಬಂದ. ಏಯ್ ನಿಂದ್ರೆ ಏನು ಲೈಟ್ ಎಲ್ಲ ಐತೆ ಸೈಕಲ್ಗೆ ಅಂತ. ಅವಾಗ ಲೈಟ್ ಇಲ್ಲದ ಸೈಕಲ್ ಹಿಡಿದು ಅಪರಾಧ ಆಗಿತ್ತು. ಇಲ್ಲ ಲೈಟ್ ಇಲ್ಲ ಯಾಕೆ ಸುತ್ತ ಲೈಟಿನ ಕಂಬದವಲ್ರಿ. ಕಾರ್ಪೊರೇಷನವ್ರು ಎಂಟತ್ತು ಲೈಟ್ ಹಾಕ್ಯಾರಿ ಚೆನ್ನಮ್ಮ ಸರ್ಕಲ್ ಸುತ್ತ ಲೈಟ್ ಅದಾವೆ ಮತ್ತೆ ನಾನ್ಯಾಕೆ ಇದಕ್ಕೆ ಲೈಟ್ ಹಾಕಲಿ. ಹೌದಾ ಮಗನ ಕೆಳಗೆ ಕೂತು ಗಾಲಿಯಾಗಿಂದ ಹವಾ ತೆಗೆದ್ರು ಪೊಲೀಸ್. ಯಾಕೆ ಸುತ್ತ ಗಾಳಿ ಐತಲ್ಲ ಹುಡುಗಿ ಮಶ್ಕರಿ ಮಾಡ್ತೀಯ ಮಗನ ಏನಿನ್ನ ಹೆಸರು ಬಗಳಂದು. ಅವಾಗ ಒಂದು ಸೀಸ್ ಕಡ್ಡಿ ಕಿವಿಯಾಗಿ ಇಟ್ಕೊತಿದ್ರು ಒಂದು ನೋಟ್ಬುಕ್ ಇರ್ತಿತ್ತು ಇಲ್ಲಿ ಅದನ್ನು ತೆಗೆದು ಬರ್ಕೊಂಡ್ರು. ಏನಿನ್ನ ಹೆಸರು ಬಗಳು ಬರ್ಕೊಂಡ್ರು ಸರ ತ್ರಿವಿಕ್ರಮ ದ್ವೈಪಾಯನ ಆಚಾರ. ಹಾಂ ಅಂದವ ಏನಿಲ್ಲ ಇನ್ನೊಮ್ಮೆ ಹೇಳ ತಿರುಕ್ರಮ ತ್ರಿವಿಕ್ರಮ ರೀ ಮುಂದೆ ದಪ ದಪ ಏನಿಲ್ಲ ಅದ ದ್ವೈಪಾಯನಾಚಾರ ಶ್ರೀ ತ್ರಿವಿಕ್ರಮ ದ್ವೈಪಾಯನಾಚಾರ ಸರ್. ಪೊಲೀಸ್ ಸೀಸ್ ಕಡ್ಡಿಲಿ ಇಟ್ಕೊಂಡು ಇನ್ನೇ ಮಾಡಿ ಬಿಡೋಗ ರೆಡಿ ಹೆಸರ ಬರ್ಕೊಳಕ್ಕಾಗಲಿಲ್ಲರಿ ಅವಳು ಬಿಟ್ಟು ಬಿಟ್ಟ. ಇವಾಗೇನು ಸಡ್ಲ ಸಿಕ್ಕಿಬಿಡ್ತು ನನ್ನ ಹೆಸರು ಇಷ್ಟು ಉದ್ದ ಇತ್ತಂದ್ರೆ ನಾ ಬಚಾವ್ ಆಗ್ತೀನಿ ಪೊಲೀಸರಿಗೆ ಬರ್ಕೊಳ್ಳೋದಾಗೋದಿಲ್ಲ ನಾನು ಇದನ್ನು ಮೆಂಟೇನ್ ಯಾರು ಎಷ್ಟು ಶಾರ್ಟ್ ಮಾಡ್ಕೊಳ್ಳಲೆ ಶಾರ್ಟ್ ಮಾಡ್ಕೊಳ್ಳೋದು ಹೇಳಿದರೂ ಮಾಡ್ಕೊಂಡಿದ್ದಿಲ್ಲ ಅವ ಭಾಳ ಉದ್ದಾಕೈತೆ ಭಾಳ ಉದ್ದಾಕೈತೆ ಬಿಟ್ಟಬಿಟ್ಟಿತ್ತು. 20 ವರ್ಷ ಆತು ರೀ ಕಾರ್ ತೊಗೊಂಡವ ಅದ ಚೆನ್ನಮ್ಮ ಸರ್ಕಲ್ನಾಗ ಕಾರ್ ಹೊಡ್ಕೊಂಬಂದ ಅದ ಪೊಲೀಸ್ನ ಇದ್ದ. ಅವ್ನು ರಿಟೈರ್ ಆಗಕ್ಕೆ ಇನ್ನೊಂದು ತಿಂಗಳಿತ್ತು ನಿಂದ್ರಿಸ್ತ. ಏಯ್ ತಮ್ಮ ನಿಂದ್ರೆ ಅಷ್ಟೊತ್ತಿಗೆಲ್ಲ ಕಾಲು ಚೇಂಜ್ ಆಗಿತ್ತು. ಲೈಸೆನ್ಸ್ ಐತೇನ ಇಲ್ಲರಿ ಲೈಸೆನ್ಸ್ ಲೈಸೆನ್ಸ್ ಇಲ್ಲದ ಕಾರ್ ಹೊಡಿತೀಯ ಮಗನ ಏನಿನ್ನ ಸರ್ ಬಗಳ ಶ್ರೀ ತ್ರಿ ಹಾಂ 20 ವರ್ಷದಿಂದ ಸೈಕಲ್ ನಾನ ರೀ ಅವಾಗ ಬಿಟ್ಟಿದ್ದ ಅವಾಗ ಲೈಸೆನ್ಸ್ ಲೆಸ್ ಹೊಡೆದಿಗೆ ಅಭ್ಯಾಸ ಆಗಿತ್ತವು. ಬಾ ಮಗನ ಹೊರಗೆ ಬಾ ಯಾಕೆ ಸ್ಪೆಲ್ಲಿಂಗ್ ಹೇಳಿ ನಿನ್ನ ಹೆಸರಿಂದ ಅಂದ. ಅವ್ನು ಕೇಸ್ ಮಾಡೋಕ್ಕಿರಲಿಲ್ಲ ಸ್ಪೆಲ್ಲಿಂಗ್ ಹೇಳಿ ಬರೆದು ಮುಂದೆ ಕೇಸ್ ಮಾಡವ. ಅವ ಸ್ಪೆಲ್ಲಿಂಗ್ ಹೇಳಿದ್ರಿ ತ್ರೀ ವೀಕ್ರ ಅರ್ಧ ತಾಸು ಬರ್ಕೊಂಡ ಒಂದು 35-36 ಅಕ್ಷರ ಅದು ಅವು ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಿದೆ ಅದನ್ನು. ಅಲ್ಲಿ ಫಜೀತಿ ಆದದ್ದು ಯಾರಿಗೆ ವಕೀಲರಿಗೆ ಜಡ್ಜ್ಗೆ ವಕೀಲ ಇದ್ನಂತ ಸರ್ ತ್ರಿವಿಕ್ರಮ ದ್ವೈಪಾಯನ ಸರ್ ಏನು ರೀ ಇನ್ನೊಮ್ಮೆ ಹೇಳ್ರಿ ಬೆಂಚ್ ಕ್ಲರ್ಕ್ ಇರ್ತಾನಲ್ರವ ಸರ್ ತ್ರಿವಿಕ್ರಮ ದ್ವೈಪಾಯನ ಆಚಾರ ಅಂತ. ಹಾಂ ತ್ರಿವಿಕ್ರಮ ದ್ವೈಪಾಯನ ಆಚಾರ ಹಾಂ ಏನು ಹಿಂಗೆ ಕೇ ಸರ್ ಆಯ್ತು. ಬೆಂಚ್ ಕ್ಲರ್ಕ್ ಕೂಗಂಗಿಲ್ಲ ಅವನು ಹೊರಗೊಬ್ಬ ಯಾರೋ ಇರ್ತಾರಲ್ಲ ಹಾಂ ಅವ ಕೂಗ್ಬೇಕ್ರಿ ಜಡ್ಜ್ ಸಹಿತ ಅವ್ ಹೇಳ್ರಿ ಕರೀಲಿ ಅವನ್ನ ಅವ ಅವ್ರ ಬದ್ ಏನು ಸರ್ ಸರ್ ತ್ರಿವಿಕ್ರಮ ಹೊರಗೆ ಕಾಯವ ಯಾರವ ಮುಸ್ಲಿಂ ಬಡೇಸವ ಇವ ಬೆಂಚ್ ಕ್ಲರ್ಕ್ ಹೋಗಿ ಏಯ್ ಇದ್ರ ತ್ರಿವಿಕ್ರಮ ದ್ವೈಪಾಯನಾಚಾರಕ್ಕೆ ಬೋಲೋ ಕ್ಯಾ ಸಾಬ್ ಫಿರ್ಸ ಬೋಲೋ ಸಾಬ್ ನಾಮ್ ತ್ರಿವಿಕ್ರಮ ದ್ವೈಪಾಯನಾಚಾರ ಕ್ಯಾ ಸಾಬ್ ನಾಮ ಐ ಗಾನ ನಾಮ ಐ ಬಾ ಬೊಮ್ಮನ್ ಕ ನಾಮ ಐ ಬೋಲಾವ್ ಕ್ಯಾತೋ ಬೋಲ ಕ್ಯಾತೋ ಬೋಲ ಅಂತ ಅವ್ನು ಕಟ್ಟಿನಿ ಅಂತ ಯೋಚನೆ ಮಾಡೇ ಮಾಡಿದೆ ತಿಳಿಲಿಲ್ಲ ತಿಳಿಲ್ರಿ. ತ್ರಿವಿಕ್ರಮ ದ್ವೈಪಾಯನಾಚಾರ ಅನ್ನೋದನ್ನು 3 ಸಲ ತೆರಿ ಮಾಕ ದೋಪಾಂಕ ಆಚಾರಿ ತೆರಿ ಮಾಕ ದೋಪಾಂಕ ಆಚಾರಿ ಅಂತ ಕೂ ಇಡೀ ಊರು ಹೇಳಿದ್ರೆ ಹೆಸರು ಶಾರ್ಟ್ ಮಾಡಲಾರ್ದಂಥ ತ್ರಿವಿಕ್ರಮ ದ್ವೈಪಾಯನಾಚಾರ ಬಡೇ ಸಾಬ ಗಂಜಿ ಅವತ್ತು ರಾತ್ರಿನೇ ತಮ್ಮ ಹೆಸರನ್ನ ಟಿ ಕೆ ಆಚಾರ ಅಂತ ಮಾಡಿಕೊಂಡು ಅಂದರೆ ಯಾರ್ಯಾರಿಂದಲೋ ತಿದ್ದಾಕಾಗಲಾರ್ದಂಥದನ್ನು ಅವ್ರು ತಿದ್ದುತ್ತಾರೆ ಸ್ನೇಹಿತರೆ. ಇದು ಆ ಕಾಲದ ಘಟನೆ. ಅದಕ್ಕೆ ಇಂಥ ನಿಮ್ಮ ಜೀವನದಾಗ ಬೇಕಾದಷ್ಟು ಬರ್ತಾವ ಅವನ್ನ ದಯವಿಟ್ಟು ಬರೆದಿಡ್ರಿ ಸುಮ್ಮನೆ ನೋಟ್ ಬುಕ್ ಅಥವಾ ನಿಮ್ಮ ಮಕ್ಕಳಿಗೆ ಹೇಳ್ರಿ ನಿಮ್ಮ ಹೆಂಡತಿ ಹೇಳ್ರಿ ಅಕ್ಕ ತಂಗಿಯರಿಗೆ ಹೇಳ್ರಿ ಇವೆಲ್ಲ ದಾಖಲೆ ಆದ್ರೆ ಮುಂದೆ ಇನ್ನೊಬ್ಬ ಪ್ರಾಣೇಶ ಮಹಾಮನಿ ಜೋಶಿ ಹುಟ್ಟಿದಾಗ ಮತ್ತು ಪೊಲೀಸರಿಗೆ ಕಾರ್ಯಕ್ರಮ ಮಾಡೋ ಮುಂದೆ ಬೇಕಾಗ್ತಾವೆ. ಇಷ್ಟೇ ಸಾಹಿತ್ಯವನ್ನು ಬೆಳೆಸಿಕೊಂತ ಬರೋದು ಸ್ನೇಹಿತರೆ. ಅದಕ್ಕೆ ಹಾಸ್ಯಕ್ಕೆ ಇಂಥದೇ ವಸ್ತು ಅಂತಿಲ್ಲ. ಭಾಳ ಚೆಂದ ಮಾತಾಡಿದ್ರಿ. ಯಾರು ಹೆಚ್ಚು ಯಾರು ಹೆಚ್ಚು ಅಂತ ಜಗಳಾಡ್ತಾರೆ ಪೊಲೀಸರು ಡಾಕ್ಟ್ರು ವಕೀಲರು ನೀವು 3 ಮಂದಿ ಭಾಳ ಸ್ನೇಹಿತರು. ಒಂದೇ ಏರಿಯಾದಾಗಿದ್ದರಂತೂ ಹಾಲು ಸಕ್ಕರೆ ಸೇರಿದಂಗೆ ರಾತ್ ಸಾಯಂಕಾಲ ಮಾತಾಡ್ಕೊಂತ ಕುಂತಿದ್ರು. ಇದ್ದಕ್ಕಿದ್ದಂತೆ ಪೊಲೀಸ್ ಎದ್ದು ನಿಂತ. ನಾನು ಹೆಚ್ಚಲೆ ಯಾಕೆ ಸುಮ್ಮನೆ ಒದ್ದೊಳಗೆ ಹಾಕ್ತೀನಿ ಯಾಕಂತ ಕೇಳಿದ್ರೆ ಮತ್ತೆ ಒದೀತೀನಿ
ಕಟ್ಟಿ ಮ್ಯಾಗ ಕುಂತವನು ಒದ್ದಳಗೆ ಹಾಕ್ತೀನಿ, ನನಗೆ ಅನಿಸ್ತೈತೆ ಮಂದಿ ನಾನೇ ಹಚ್ಚು ವಕೀಲದ್ದು ಅಂತ ಓದ್ಸು ನನ್ನ ಮಗನ. ಸುಮ್ಮ ಸುಮ್ಮನೆ ಒದ್ದ ಹಾಕಿ ಎಷ್ಟು ದಿವಸ ಒಳಗೆ 2 ದಿವಸ ಇಟ್ಕೊಂತೀವಿ ಕಸ್ಟಡಿಯಾಗ, 3ನೇ ದಿನಕ್ಕೆ ಅವ್ನು ಕೋರ್ಟಿಗೆ ಪ್ರೊಡ್ಯೂಸ್ ಮಾಡ್ಬೇಕು, ಅಲ್ಲಿ ನಾವು ವಾದ ಮಾಡಿ ಬಿಡಿಸ್ತೀರಿ ನಾನು ಹೆಚ್ಚು. ಹೌದಲ್ಲೇ, ನಾನು ನೀನು ಇಬ್ಬರು ಹೆಚ್ಚಲಿ ಬಾ ಡಾಕ್ಟ್ರ್ ಹುಚ್ಚೊಳಬಾಗ, ಇವನು ಯಾರಿಗೆ ಇವಾಗ ಅನ್ಸೋದೇ ಇಲ್ಲ ಯಾರು ಅವ ಅಂದ, ನಿಮ್ಮಿಬ್ಬರಿಗಿಂತ ನಾನು ಹೆಚ್ಚಲಿ ಹೆಂಗೆ. ನೀನು ಸುಮ್ಮ ಸುಮ್ಮನೆ ಕಟ್ಟಿ ಮೇಲೆ ಕುಂತವ್ರನ್ನ ಒದ್ದೊಳಗೆ ಹಾಕ್ತಿ, ನೀನು ವಾದ ಮಾಡಿ ಅವ್ನು ಬಿಡಿಸ್ತಿ, ಇವರಿಬ್ಬರಿಗೂ ತಲೆ ಕಟ್ಟತ್ತೆ ಅಂತ ಸರ್ಟಿಫಿಕೇಟ್ ಕೊಟ್ರಾ? ಹೌದಾ, ಮೆಂಟಲಿ ಡಿಸಾರ್ಡರ್ ಅದಾರ ಅಂತ ಕೊಟ್ರೆ ಮುಗೋದು ಕೇಸನಿಂದ್ರೆ ಹಂಗಿಲ್ಲ. ಅಂದರೆ ಯಾಕೆ ಈ ಜೋಕನ್ನು ಹೇಳ್ತಾರೆ ಅಂದರೆ, ಅವರವರ ವೃತ್ತಿಯಲ್ಲಿ ಅವರವರು ದೊಡ್ಡವರು ಸ್ನೇಹಿತರೆ. ಇಂಥ ವಿಷಯಗಳನ್ನು ನಾವು ಶಾಲಾ ಮಕ್ಕಳಿಗೆ ಹೇಳಿದಾಗ ಎಲ್ಲರನ್ನು ಗೌರವಿಸುವಂಥ ಗುಣ ಮಕ್ಕಳಿಗೆ ಬರ್ತದೆ ಸ್ನೇಹಿತರೆ. ಇನ್ನು ನಿಮ್ಮ ಕ್ರೈಮ್ ರಿಪೋರ್ಟ್ಗಳು, ನೀವು ಹಿಡ್ಕೊಂಬರೋರು, ನಿಮ್ಮೊಂದು ಸತ್ಯ ಒಪ್ಪಿಕೊಳ್ಳೋದು ಅದ್ಭುತ. ಇನ್ನು ಹೊರಗಿನ ಜೀವನದಾಗ ಹೆಂಗೆ ನಡೀತಾವ? ಒಬ್ಬ ಯಾರೋ ಭಾಳ ಸಭ್ಯ ಗೃಹಸ್ಥ, ಯಾರೋ ಒಬ್ಬ ಹೆಣ್ಮಗಳು ಟಿಕೆಟ್ ತೊಗೊಂಡ್ಬಂದು ಪರಿಚಯ, ಅದು ಬಾಲಕನೇ ಹೋಗಿ ಕೂತ್ಬಿಟ್ಟು ಆಕೆ ಜೊತೆ, ಇದನ್ನೊಬ್ಬ ನೋಡಿಬಿಟ್ಟ, ಓ ಯಾವ ಆಕೆ ಜೊತೆಗೆ ಸಿನಿಮಾಕ್ಕೆ ಹೋಗ್ಯಾನ, ಇದನ್ನ ಹೆಂಡತಿ ಹೇಳ್ಬೇಕಂಥೇಳಿ ಅವ ಮನೆಗೆ ಬಂದ. ಸರ, ನಿಮ್ಮ ಯಜಮಾನರು ಯಾರ ಜೊತೆಗೆ ಸಿನಿಮಾಕ್ಕೆ ಹೋಗ್ಯಾರ್ರಿ, ಎಲ್ಲಿ ಯಾವ ಟಾಕೇಜು ಟಾಕೇಜ್ ಇಕ್ಕೀಜ್ ಎಲ್ಲ ಹೇಳಲ್ಲ. ಅವ ಬಂದ ಅಲ್ಲಿಗೆ ಬಂದ್ಲಾಕಿ ಬಾಲ್ಕನಿಗೆ ಹೋಗಿ ಬಾಲ್ಕನಿ ಹೋಗ್ತಾರೆ, ನಮ್ಮ ಮನೆಯವರು ಯಾವುದೋ ಹೆಣ್ಮಗಳ ಜೊತೆಗೆ ಸಿನಿಮಾಗೆ ಬಂದಾರಪ್ಪ, ಹೊರಗೆ ನಿಮ್ಮ ಹೆಂಡತಿ ಬಂದಾಳ ಅಂತ ಇಷ್ಟು ಹೇಳ. ಅವ ಹೆಸರು ಗೆಸರು ಏನೂ ಕೇಳಲಿಲ್ಲ, ಬಾಗಲ್ದಾಗ ನಿಂತು, ಯಾರ ಬೇರೆ ಹೆಣ್ಮಕ್ಳ ಜೊತೆ ಸಿನಿಮಾಗೆ ಬಂದಿರಂತಲ್ಲ ರೀ, ನಿಮ್ಮ ಹೆಂಡತಿ ಒಳಗೆ ಬಂದಳ, ಇಡೀ ಬಾಲ್ಕನಿ ಖಾಲಿ ಆಗಿತ್ತು. ಇಂಥವು ನಿಮ್ಮ ಜೀವನದಾಗ ನಡೆದು ದಯವಿಟ್ಟು ಬರೆದಿಡ್ರಿ, ಭಾಳ ಹೆಲ್ಪ್ ಆಗ್ತಾವೆ ನಮಗೆ. ಅದಕ್ಕೆ ಜೀವನವನ್ನು ಅದ್ಭುತವಾಗಿರ್ತಕ್ಕಂಥ ರೀತಿಯಲ್ಲಿ ಬಾಳಬೇಕು ಅಂದರೆ ಸ್ನೇಹಿತರೆ, ನಾವು ಎಲ್ಲವನ್ನು ಅನುಭವಿಸೋಕೆ. ಭಾಳ ಅದ್ಭುತ ವೃತ್ತಿ ನಿಮ್ಮದು, ಶಾಲಾ ಮಾಸ್ತರ್ ವೃತ್ತಿ ಒಂದು ಅದ್ಭುತವಾದದ್ದು, ಮತ್ತು ಪೊಲೀಸ್ ವೃತ್ತಿ ಒಂದು. ಡಾಕ್ಟ್ರ್ ಅವರು ಹಂಗಾರೆ, ಡಾಕ್ಟ್ರ್ ವೃತ್ತಿ ಅಂತೂ ಭಾಳ ಇಷ್ಟಪಡ್ತೀನಿ. ಹೆಂಗದು, ಈಗ ಡಾಕ್ಟ್ರ್ಗಳು ಯಾರೂ ಚೆಕ್ ಮಾಡಿದ್ರೆ ನಾಡಿ ಹಿಡಿಯಂಗಿಲ್ಲ, ನಾಲಿಗೆ ನೋಡೋಂಗಿಲ್ಲ, ಕಣ್ಣು ನೋಡೋಂಗಿಲ್ಲ, ಸುಮ್ಮ ಕುಂತು ಬರೀತಾರೆ. ಯಾಕಂದ್ರೆ ಎಲ್ಲ ನರ್ಸ್ ಮಾಡಿಬಿಟ್ಟಿರ್ತಾಳೆ ಅಲ್ಲಿ, ರಿಸೆಪ್ಷನಿಸ್ಟ್. ನೀವು ಡಾಕ್ಟ್ರ್ ಹತ್ರ, ನಾವೆಲ್ಲ ಹಿಂದಕ್ಕೆ ಡೈರೆಕ್ಟ್ ಹೋಗಿ ಡಾಕ್ಟ್ರ್ ಮುಂದೆ, ಡಾಕ್ಟ್ರ ಭೇದ ಯಾಕತೈತೆ, ತಲೆನೋ ಯಾಕತೈತೆ, ಕಣ್ಣು ಹಿಂಗೆ ನೋಡಿ ಹಿಂಗೆ ಮಾಡಿ ಹಾಂ ನಡಿ ಅವರ ಈಗಿಲ್ಲ ಇಲ್ಲರಿ. 10 ಪುಟದ ಫೈಲ್ ಮಾಡ್ತಾಳೆ ಮೊದಲು ರಿಸೆಪ್ಷನಿಸ್ಟ್, ಆಕೆ ನಾವು ನೋಡ್ತಿರ್ತೀವಿ ಆಗಲಿ, ಆಕೆ ನಮ್ಮನ್ನು ಕಣ್ಣೆತ್ತಿ ನೋಡೋದಿಲ್ಲ, ಬರೇ ಬರ್ಕೊತಿರ್ತಾಳೆ. ಹೆಸರು ಮೇಹರ್ ಪಾಷ ರೀ, ಲಿಂಗ ನೋಡಿ ಮೇಹರ್ ಪಾಷ ಅಂತ ಹೇಳ್ಯಾನ ರೀ, ಹಾಂ ಲಿಂಗ ಅಂತ ಕೇರ ಕೇಳ ಕೊಳ್ಳಾಗೈತ್ರಿ ಅಂದ ಅವ. ಅವ ಪಾಪ ಲಿಂಗ ಕಟ್ಕೊಂಡಿದ್ದೆ, ಗಾಬರಿ ನೋಡಿ ಮರ್ಕೊಂಡೆ. ಹಾಂ ಏನು ಎಲ್ಲ ಯೂರಿನ್ ಟೆಸ್ಟು, ಬ್ಲಡ್ಡು, ಒಂದು ಸಣ್ಣ ಕೆಮ್ಮಿಗೆ ಅಷ್ಟು, ಯಾಕಂದ್ರೆ ಅಷ್ಟು ಮಷಿನ್ ತೊಗೊಂಡಿರ್ತಾರೆ ಅವ್ರು, ಅವು ಹೊಸದು ರೊಕ್ಕ ತೆಗಿಬೇಕಾಗತ್ತೆ ಅಂತೇಳಿ ಎಲ್ಲ ಟೆಸ್ಟ್ ಮಾಡಿ 3 ಗಂಟೆಗೆ ನೀನು ಏನೂ ಇಲ್ಲ ಅಂತೇಳಿ ಕಳಿಸ್ತಾರೆ. ಇನ್ನು ಕೆಲವು ಕಡೆ ಅವಸರಾಗಿ ಹಿಂಗೆ ಮೇರ್ ಪಾಶ ಬಂದ, ಏನ್ರಿ ಕಲ್ಲು ಅಂದವ, ಯೂರಿನ್ ಟೆಸ್ಟು, ಬ್ಲಡ್ ಟೆಸ್ಟು, ಹಾರ್ಟು, ECG ಎಲ್ಲ ಬರೋದು. ಸಂಜೆ ಮುಂದೆ 3 ಗಂಟೆಗೆ ಕಿಡ್ನಿ ಒಳಗೆ ಸ್ಟೋನ್ ಆಗ್ಯಾವಂತ ಡಿಸೈಡ್ ಆಗಿ ಅವನ ಸ್ಟ್ರೆಚರ್ ಮೇಲೆ ಮಲಗಿಸಿ ಎಲ್ಲ ಬಟ್ಟೆ ಬಿಚ್ಚಿ ನೈಟಿ ಅಂತ ಒಂದು ಹೊಸರು ಗೌನ್ ಹಾಕಿ ಆಪರೇಷನ್ ಥಿಯೇಟರ್ನಾಗ ದಬ್ಬಿಟ್ರೆ ಅವ್ನು ಒಳಗೆ. ಅಲ್ಲಿ ಒಳಗೆ ಎಲ್ಲ ಡಾಕ್ಟ್ರು ಕೈಯಾಗಿ ಹಿಡ್ಕೊಂಡು ಬಾಯಿ ಕಟ್ಟಿ, ಹಾಂ ಎಲ್ಲಿಪ್ಪ ಕಲ್ಲು ಅಂದ್ರೆ, ಹಿಂದೆ ಲಾರ್ಯಾಗದವ್ರಿ ಅಂದವ, ಕಂಪೌಂಡ್ ಕಟ್ಸಕತ್ತಾರೆ ಡಾಕ್ಟ್ರು, ಕಲ್ಲು ತಂದನವ, ಹಾಂ ಕಲ್ಲು ಅಂದ್ಗಳು ಇವು ಕಿಡ್ನಿ ಸ್ಟೋನ್ ಅದಕ್ಕೆ ದವಾಖಾನೆಗೆ ಎಂದು ಕಲ್ಲು ಅನ್ಬೇಡ್ರಿ ಅಂತಂತ ಡಾಕ್ಟ್ರು. ಒಂದಾನೊಂದು ಕಾಲದಲ್ಲಿ ಇವತ್ತೆಲ್ಲ ಮಷಿನ್ ಮೇಲೆ ಅದಾವ, ಅವತ್ತು ನಾಲಿಗೆ ನಾಡಿ ಕಣ್ಣು ಮೂರ ನೋಡೇ ರೋಗ ಕಂಡುಹಿಡಿತಿದ್ರಿ. ಹಕೀಮ್ಸ್ ಅಂತ ಇರ್ತಿದ್ರು, ನಮ್ದು ಹೈದರಾಬಾದ್ ಕರ್ನಾಟಕ ರೀ, ನವಾಬರ್ ರಾಜ್ಯ, ಅಲ್ಲಿ ಹಕೀಮ್ರಂತ ಇರ್ತಿದ್ರು. ಬರೇ ನಾಡಿ ನೋಡೆ, ಈ ಹೆಣ್ಮಗಳು ಗರ್ಭಿಣಿ ಅದಾಳ ಅಂತ ಹೇಳ್ತಿದ್ರು, ಬರೇ ನಾಡಿ. ಈಗ ಸ್ಕ್ಯಾನಿಂಗ್ ಮಾಡಿ ಎಕ್ಸ್ರೇ ತೆಗೆದು ಕೂಸಿನ ಹೊರಗೆ ತೆಗೆದು ಹಿಂಗೆ ನೋಡಿ ಆಮೇಲೆ ಇಟ್ಟು ಮತ್ತೆ ಇಷ್ಟಾದರೂ ಹೇಳಕ್ಕೆ ಬರುವಲ್ತಿ ಇವಕ್ಕೆ. ಅವಾಗ ಬರೇ ನಾಡಿ ಮ್ಯಾಗ ಮುಸಲ್ಮಾನ್ರ ಹೆಣ್ಮಕ್ಳಿಗೆ ಇದು ಸಮಸ್ಯೆ ಆಗಿಬಿಡ್ತೈತೆ ರೀ, ಮುಸಲ್ಮಾನ್ರ ಕೈ ಮುಟ್ಟಂಗಿಲ್ಲ. ಹಕೀಮು ಘೋಷಾದಕ್ಕೆ ಆಕಿನ ರೂಮ್ ಒಳಗೆ ಕೂಡಿಸು, ಪರ್ದೆ ಹಾಕೋದು, ಆಕಿ ಕೈಗೊಂದು ದಾರ, ಇವನ ಕೈಗೊಂದು ಆ ದಾರದ ಕೊನೆಯ ತುದಿ, ಆ ದಾರದ ತುದಿಯನ್ನು ಹಿಡ್ಕೊಂಡು ಆ ಪಲ್ಸ್ ಏನಂತೆ ಬೀಟ್ ಆಗ್ತೈತಲ್ಲ ಅದನ್ನು ನೋಡ್ಯವ ಹೇಳ್ತಿದ್ದಂತೆ, ಈಕೆ ಗರ್ಭಿಣಿ ಅದಾಳ, 3 ತಿಂಗಳ ಗರ್ಭಿಣಿ, ಗಂಡು ಹುಟ್ಟುತ್ತೈತೆ ಅಂತ ಹೇಳ್ತಿದ್ದಂತೆ, ದಾರದ ಮೇಲೆ ಕೈ ಸಹಿತಲ್ಲ. ಇದನ್ನು ನೋಡಿದ ನಮ್ಮಂಥ ಕೆಲವು ಕಿಲಾಡಿಗಳು ಏನು ಮಾಡಿಬಿಟ್ರು, ಇವ ಮನುಷ್ಯರ ಮೈಯ ಮುಟ್ಟಂಗಿಲ್ಲ ಹೇಳ್ತಾನೆ ಮಾಡನ ಬಾಯಿವನಿಗೆ ಅಂಥೇಳಿ ಒಳಗೊಂದು ಎಮ್ಮಿ ಕಟ್ಟಿದ್ರು. ಎಮ್ಮಿ ಕಟ್ಟಿ ಎಮ್ಮಿ ಕುತ್ತಿಗೆಗೊಂದು ದಾರ ಕಟ್ಟಿ ಇನ್ನೊಂದು ದಾರ ತುದಿಯಿತ್ತು ಅಂದು ಇವನು ಕೈಯಾಗಿ ಕೊಟ್ಟರು. ಇವ ಪಾಪ ನೋಡಿದ, ಇದು ಗಬ್ಬೈತಪ್ಪ ಕೋಣ ಐತೈತೆ ಅಂತ ಹೇಳಿದ.
ಎಂತೆಂಥ ವೈದ್ಯಕೀಯ ವೈದ್ಯರಿದ್ರು ಈ ದೇಶದಾಗ ಅವೆಲ್ಲ ಹೋಗಿ ನಾವು ಆಂಗ್ಲ ವೈದ್ಯಕೀಯಕ್ಕೆ ಬಂದುಬಿಟ್ವಿ. ಎಲ್ಲ ಆಪ್ರೇಷನ್ನು ದೇಹ ಸುಸ್ತು ಮಾಡ್ತಾವೆ. ಅದಕ್ಕೆ ನಿಸರ್ಗ ಚಿಕಿತ್ಸಾಲಯಗಳು ಅಂತ ಆಗ್ಯಾವೆ. ನೀವೆಲ್ಲ ಎಷ್ಟು ಸ್ಟಿಫ್ ಅದಿರಂದ್ರೆ ನಾವು ಹಿಂಗೆ ಕುಂತು ಮಂದಿ ನೋಡಿದ್ದಿಲ್ಲ ರೀ. ನೋಡಿ ಎಲ್ಲರೂ ಎದೆ ಸೆಡ್ಸ್ಕೊಂಡು ಆರಾಮ ಮೈ ಚೆಲ್ಲಿ ಕುಂತೀರಿ. ಹಿಂಗೆ ಕುಂತವರು ಹಿಂಗೆ ಕುಂತಾರೆಲ್ಲ ಇದ್ರು ನಮ್ಮ ಕಾರ್ಯಕ್ರಮದಾಗ. ಒಂದು ಪ್ರಿನ್ಸಿಪಲ್ ಪಾಲಿಸ್ಬೇಕು ಏನಂದ್ರೆ, ಗಂಡಸರು ಹೆಣ್ಮಕ್ಕಳಿಗಲ್ಲೇದು ಸ್ಟ್ರೇಟ್ ನಿಂತ್ಕೋಬೇಕು. ನಿಮಗೆ ಹಸ್ತ ಕೈಯನ್ನು ಇಲ್ಲಿಂದ ಇಲ್ಲಿ ತನಕ ಝುಯ್ ಅನ್ಸ್ಕೋಬೇಕು ರೀ. ಕೆಳಗಿನ ತನ ಹೈವೇ ಮ್ಯಾಗ ಹೋದಂಗೆ ಹೋಗ್ಬೇಕು ಕೈ ಝುಯ್ ಅಂತ. ಹಿಂಗೆ ಇಲ್ಲಿ ತನ ಝುಯ್ ಅಂತ ಬಂದು ಇಲ್ಲಿ ಬೌ ಅನ್ಬಾರ್ದು. ಹಾಂ ಜೋಶಿದ ಲೆಕ್ಕ ಹಿಡಿಬೇಡ್ರಿ, ಅದು ಹಂಪ್ ಅಲ್ಲ, ಅದು ಹಂಪ್ ಬರಬಾರ್ದು. ಅಪ್ಪ ಕುಂತಲೆ ಕೈ ಆಡಿಸ್ಕೊಬೇಡ್ರಿ, ನಿಂತು ಆಡಿಸ್ಕೋಬೇಕು. ಹಾಂ ಈಗ ಹೇಳಿ ನಾನು ಕುಂತಲೆ ಮಾಡಿ ನೀಟ್ ಗಾಬರಿ ಆಗ್ತೀರಿ ನೀವು. ಹಾಂ ದಯವಿಟ್ಟು ಹೊಟ್ಟೆ ಮುಂದೆ ಆದರೆ ಪೊಲೀಸರಿಗೆ ಅದು ಒಳಗಿದ್ರೆ ನಿಮ್ಗೆ ಸೆಲೆಕ್ಷನ್ ಆಗ್ತದೆ ಅಂತ ನಾನು ಕೇಳೀನಿ. ಪೊಲೀಸ್ ಶಿಕ್ಷೆ, ಪೊಲೀಸ್ ಟ್ರೀಟ್ಮೆಂಟು, ಪೊಲೀಸ್ ಅಪಾಯಿಂಟ್ಮೆಂಟು ಭಾಳ ಅತ್ಯಂತ ಕಷ್ಟಕರ ಆಗ್ಯಾವೆ ಈಗ ಅಂತ. ಅದನ್ನೆಲ್ಲ ಗೆದ್ದು ನೀವು ಪೊಲೀಸರಾಗಿರಿ, ಇನ್ಸ್ಪೆಕ್ಟರ್ಗಳಾಗಿರೋದ್ರೆ ಗ್ರೇಟ್ ಸಾಹಸನೇ. ಇದ್ರ ಜೊತೆಗೆ ಸಾಹಿತ್ಯ ಕಾವ್ಯವನ್ನು ಓದೋರು ಭಾಳ ಜನ ಕಮ್ಮಿ ಕೈ ಎತ್ತಿರು. ದಯವಿಟ್ಟು ಅದೊಂದು ಅಭ್ಯಾಸ ಮಾಡ್ಕೊಳ್ಳಿ. ಬಿಡುವಿನ ಸಮಯದೊಳಗೆ ಎಲ್ಲೋ ಕಾಯಕ್ಕೆ ಕುಂತಿರ್ತೀರಿ, ಎಲ್ಲ ಕಾಯ್ತಿರಿ ಪಾಪ. ನೀವು ಹೆಣ ಮೊದಲು ಮಾಡಿ ಕಾಯ್ತಿರ್ತೀರಿ. ಒಂದೊಂದು ಸಲ ಭಾಳ ಕೆಟ್ಟ ಅನ್ನಿಸ್ತಿರ್ತೈತಿ. ಏನಪ್ಪ ಕೆಲವು ಪೊಲೀಸ್ ಈ ಎಲೆಕ್ಷನ್ ಬಂದಾಗ ರೀ ಡಿಕ್ಕಿ ತೆಗೆದು ತೆಗೆದು ನೋಡೋದೈತೆ ನೋಡ್ರಿ, ರೊಕ್ಕ ಇಕ್ಕೆ ಅದಾವನ. ಎಂಥ ಪೇಷನ್ಸ್ ಬೇಕ್ರಿ ಅದಕ್ಕೆ. ಈಗ ವಿಡಿಯೋ ಬಂದಾವ ಹಿಂಗೆ ಹಿಡಿತಿರ್ತಾರೆ, ನಮ್ಮೂ ತೆಗಿತಿರ್ತಾರೆ ಒಮ್ಮೆ. ಆದರೆ ಪ್ರಾಣೇಶನ್ರಿ, ನೀವು ಯಾರ್ದೋ ರೊಕ್ಕ ಹೆಂಗಿಲ್ಲನ್ರಿ, ಕೊಡೋ ರೊಕ್ಕ ನಾನು ನಿಮಗೆ ಕೊಟ್ಟಿರಂಗಿಲ್ಲ, ಇನ್ನು ನೀವೇನು ಮಂದಿ ಒಯ್ತೀರಿ ಅಂಥೇಳಿ ನಮ್ಮನ್ನು ಬಿಡ್ತಿರ್ತಾರೆ. ಎಲ್ಲ ಕಡೆಗಳಲ್ಲಿ ಟೋಲು ಮತ್ತು ಪೊಲೀಸ್ರು ಏನಿದಾರೆ ನಮ್ಮ ನೋಡಿದ ತಕ್ಷಣ ನಮ್ಮ ವೆಹಿಕಲನ್ನು ಬಿಡ್ತಾರೆ. ಕೆಲವರು ಬಿಡುವಿದ್ರೆ ಕೆಳಗೆ ನಿಂತು ಸೆಲ್ಫಿ ತೆಗೆಸ್ಕೊಂತಾರೆ. ಸ್ನೇಹಿತರೆ, ಅಭೂತಪೂರ್ವವಾದಂಥ ಒಂದು ಯಶಸ್ಸನ್ನು ನೀವೆಲ್ಲ ನಮಗೆ ಕೊಟ್ಟಿದ್ದೀರಿ. ನಮ್ಮ ತಂದೆಯವರು ಟೀಚರ್ ಇದ್ರು. ನಾನು ಇವತ್ತು ನಾ ಬರೀ ಬಿ ಕಾಮ್ ರೀ, ಭಾಳ ಓದ್ದೇವಲ್ಲ ನಾವು. ಇಂಗ್ಲೀಷ್ ಮೀಡಿಯಮ್ ಅಂತೂ ನಮಗೆ ಗೊತ್ತೇ ಇಲ್ಲ. ಕನ್ನಡದಾಗ ಇಷ್ಟು ನೆರಳುಗಳಾಗಿ ಮಾತಾಡೋಕೆ ನಾವು ಕನ್ನಡ ಮೀಡಿಯಂ, ಇಲ್ಲಿ ಕನ್ನಡ ಮೀಡಿಯಂ ಓದ್ದೇವ್ರದಿರಿ ಆಲ್ಮೋಸ್ಟ್ ಎಲ್ಲರ ಬಬಡ. ಹಾಂ ವೆರಿ ಗುಡ್. ಕನ್ನಡ ಮೀಡಿಯಮ್ನೊಳಗೆ ನೀವು ಮಾತಾಡೋದು ಕಲ್ತ್ರಿ ಅಂದರೆ ಎಲ್ಲ ಭಾಷೆಗಳು ಈಸಿ. ನಾ ಇಂಗ್ಲೀಷ್ ಬರೆದಿದ್ರು 9 ದೇಶ ಅಡ್ಡಾಡಿವ್ರಿ ನಾವು, 3 ಮಂದಿ 9 ದೇಶ ಅಡ್ಡಾಡಿ. ಅಂದರೆ ಅಲ್ಲಿ ಟ್ರಂಪ್ ಕರೆಸಿದ್ದಿಲ್ಲ ನಮ್ಮನ್ನು ಅಮೇರಿಕಕ್ಕೆ, ಅಮೇರಿಕಾದಾಗ ಓದೋ ಕೆಲಸ ಮಾಡೋ ಕನ್ನಡಿಗರು ಕರೆಸಿದ್ರು. ಭಾಳ ಮಂದಿ ಅಮೇರಿಕಕ್ಕೆ ಹೋಗಿದ್ರು ನೀವು, ಓ ಅಲ್ಲೆಲ್ಲ ಇಂಗ್ಲೀಷಲ್ಲಿ ಮತ್ತೆ ಉತ್ಸ ಅಮೇರಿ ಟ್ರಂಪ್ ಕರೆಸಿರ್ತಾನೆ ನಮ್ಮ ಮನೆಯನ್ರು, ಅಲ್ಲಿ ಕೆಲಸ ಮಾಡೋ ನಮ್ಮ ಮಂದಿ ಕರೆಸಿರ್ತೈತಪ್ಪ. ಅವರ ಮತ್ತೆ ಅದ ರೊಟ್ಟಿ ಕಾರ್ಬಾಳಿನ ಹಾಕ್ತಾರೆ, ಹೊಯ್ಕೊಂತಿರ್ತೀವಿ ನಾವು. ಅಮೇರಿಕದ್ದು ಏನು ಇದ್ರೆ ಕೊಡ್ರಿ ತಿನ್ನಕ್ಕಂದ್ರೆ, ಅಯ್ಯೋ ನೀವು ಬಿಜಾಪುರದವರಲ್ವಾ, ನಿಮಗೆ ರೊಟ್ಟಿನೇ ಮತ್ತೆ ಬದ್ನೆಕಾಯಿ ಪಲ್ಲೆ ರೊಟ್ಟಿನ ಅಮರಸ್ತಾರೆ. ಇಲ್ಲಿ ಬೇಡ್ರಿ ಅವೆಲ್ಲ ಬೇಡ. ಇಲ್ಲಿ ಏನೈತಿ, ಇಲ್ಲಿದ ಏನು ತಿನ್ನಿಸ್ರಿ ಕೇಳಲ್ಲ. ಮತ್ತು ಇಲ್ಲಿದ ತಂದು ಕೊಡ್ತಾವ, ಇಲ್ಲಿದ ಬಟ್ಟೆ ಕೊಡ್ತಾವ, ಇಲ್ಲಿದ ಪ್ಯಾನ್ ಕೊಡ್ತಾವ. ಅವ್ರಿಗೆ ಅಭಿಮಾನ, ನಮಗೆ ಇದು ಬೇಸರ ಆಗಿರ್ತೈತೆ ಅಂತ ಅಲ್ಲಿ ಹೋಗಿರ್ತೀವಿ. ಇಲ್ಲಿ ವಿದೇಶಕ್ಕೆ ಹೋಗಿ ಬಂದವರು ಇರ್ಬೋದು ಸ್ನೇಹಿತರೆ, ಭಾಷೆಯನ್ನು ನಂಬಿಕೊಂಡು ಹೋದವ್ರು ನಾವು. ಈಗ ಕನ್ನಡದಾಗ ಬೈದಂಗೆ ಇಂಗ್ಲೀಷ್ನ ಬೈಯಕ್ಕೆ ಆಗಂಗಿಲ್ಲ. ನಿಮ್ಮ SP DYSP ಮ್ಯಾಲಿನ ಅಧಿಕಾರಿಗಳು DC ಅವರು ಒಂದು 3-4 ಬೈತವು, ರಾಸ್ಕೆಲ್, ಏಡಿಯಟ್, ಸ್ಟೂಪಿಡ್, ಫೂಲ್, ಗೆಟ್ ಲಾಸ್ಟ್, ಗೆಟ್ ಔಟ್, ಡೋಂಟ್ ಕಮ್, ಮುಗಿದೋಯ್ತು. 3-4 ಬೈತಾರೆ, ಇರೋದ ಇಂಗ್ಲೀಷ್ನಾಗ ಅಷ್ಟೇ. ಸ್ಕೌಂಡ್ರಲ್, ಫೂಲ್, ರಾಸ್ಕೆಲ್, ಈಡಿಯಟ್ ಹೌದಲ್ಲ, ಮುಂದೇನು ಮತ್ತೆ ಎಲ್ಲಿದ್ದಾರೆ? ಕನ್ನಡದಾಗ ಬೈಯಕತ್ರಿ, ಬೆಳತನ ಬೈತೀರಿ. ಅವನ ಹೊಯ್ಕೋಬೇಕು ಸಾಕು ಸರ, ತಪ್ಪು ನಾ ಮಾಡಿ ನಮ್ಮ ಅವ್ವ ಅಪ್ಪ ಅಕ್ಕನ್ನೆಲ್ಲ ಯಾಕೆ ತೊಗೊಂತೀರಿ, ಕೈ ಮುಗಿತಾನೆ. ಹೌದಾ? ಮಾತೃಭಾಷೆಯ ಸ್ವಾತಂತ್ರ್ಯ ಸ್ವಲ್ಪ ಕೆಲವು ಶಬ್ದ ನೀವು ಸ್ವಂತ ಸೃಷ್ಟಿ ಮಾಡ್ತಿರಲ್ಲೇ. ಪೊಲೀಸರ ಬೈಗಳು ಅಂತ ಪುಸ್ತಕ ಬರೀಬೇಕಾಗೈತೆ ಯಾರ, ಎಂತೆಂಥ ಬೈಗಳು ಬೈತಿರ್ತಾರೆ ಕೆಲವು ಕಡೆ. ಜಿಟ್ಟೆ ಅಂತ ಒಂದು ಐತೆ, ಅದು ಏನು ನನಗೆ ಇವತ್ತಿನವರೆಗೂ ಎದಕ್ಕಂತಾರ ಗೊತ್ತಿಲ್ಲ. ಇಬ್ಬದಿಗೆ ಅಂತ ಬೈತಾರೆ, ಇಬ್ಬದಿಗೆ ಅಂದರೆ ಎರಡೂ ಕಡೆ. ಯಾರು ನಮ್ಮ ಬೆಂಗಳೂರಾಗ ಜಿ ವೆಂಕಟ ಸುಬ್ಬಯ್ಯ ಅವ್ರನ್ನ ಕೇಳಿದೆ, ನಮ್ಮ ಕಡೆ ಇಬ್ಬದಿಗೆ ಅಂತ ಬೈತಾರೆ ರೀ, ಇದು ಏನು ಇರ್ಬೋದು ರೀ ಅಂದೆ ನಾನು. ಇಬ್ಬದಿಗೆ ಅಂದರೆ ಪ್ರಣೇಶ್ ಅವರೇ ಅದು ನೈಸ್ ಹೇಳ್ತಾರೆ ಪಾಪ ಬೆಂಗಳೂರು ಈ ಕಡೆಗೆ. ಇಬ್ಬದಿಗೆ ಅಂದರೆ ಎರಡೂ ಕಡೆಗೆ, ಎರಡೂ ಕಡೆ ಮಾತಾಡ್ತೈತೆ ನಾವು. ಆ ಕಡೆ ಮಾತಾಡ್ತಾರೆ ಅವನಿಗೆ ಇಬ್ಬದಿಗೆ, ಸ್ಥಿರ ಬುದ್ಧಿ ಇರಲಾರ್ದವು ಇಬ್ಬದಿಗೆ. ನೋಡ್ರಿ ಕನ್ನಡದಲ್ಲಿ ಎಷ್ಟು ಅದ್ಭುತ ಆಯ್ತು. ಟಿಕ್ ಅಂತ ಬೈತೀವಿ, ಮತ್ತು ಕೆಲವ್ರು ಟಿಕ್ ಸೊಳೆ ಮಗ ಅಂತಾರೆ. ಅದ ಟಿಕ್ ಅನ್ನೋದು ದೊಡ್ಡದು, ಅದಕ್ಕೆ ಮತ್ತು ಇದನ್ನು ಜೈಂಟ್ ಮಾಡ್ತಾರೆ ಅವರು, ಟಿಕ್ ಸೊಳೆ ಮಗ ಟಿಕ್ಕ. ಇದು ಕನ್ನಡ ಭಾಷೆ ನಿಮಗೆ ಬೇಕಾದ ಸ್ವಂತ ಸೃಷ್ಟಿ ಮಾಡಿ ಬೈಯೋ ತಾಕತ್ತು ಕೊಡ್ತೈತೆ. ಅದಕ್ಕೆ ಮಾತೃಭಾಷೆಯಲ್ಲೇ ಬೈರಿ, ಮಾತೃಭಾಷೆಯಲ್ಲೇ ಮಾತಾಡ್ರಿ, ಮಕ್ಕಳಿಗೆ ಮಾತೃಭಾಷೆ ಶಿಕ್ಷಣ ಕೊಡ್ರಿ. ಸತ್ತ ಅನ್ನಕ ಇಂಗ್ಲೀಷ್ನಾಗ ನಾಕರಿ, ಡೈಡ್, ಡೆಡ್, ನೋ ಮೋರ್, ಪಾಸ್ಡ್ ಅವೇ, ಮತ್ತೇನ್ರಿ ಎಕ್ಸ್ಪೈರ್ಡ್, ಸ್ಯಾಡ್ ಡಿಮೈಸ್, 5 ಮುಗಿದು ಹೋತಿದ್ರಕ್ಕಿಂತ ಮುಂದೆ ಹುಡುಕಿದ್ರೆ ಸಿಗೋದಿಲ್ಲ ಅಂದಾಗ ಒಬ್ಬ ಇದ್ದಂತ ಕಿಕ್ಕಿ ಬಕೆಟ್ ಅಂತಾರೆ ರೀ ಅಂದ.
ನಮಗೆ ಗೊತ್ತಿಲ್ಲ ಪಾತಂದು. ನಾವು ಪೈಕೇನಾಗ ನಳ ಬಂದಾಗಿ ಹಾದ್ಯಾಗ ಬರೋ ಮುಂದೆ ಬಕೆಟ್ ಒದ್ದೀವಿ ಅಂದ್ರೆ ಅದು ಕಿಕ್ಕದಿ ಬಕೆಟ್ ಅಂತೀವಾಗಲಿ. ಸತ್ತ ಅನ್ನೋಕೆ ಕಿಕ್ಕದಿ ಬಕೆಟ್ ನಮಗೆ ಗೊತ್ತಿಲ್ಲ. ಕಿಕ್ಕದಿ ಬಕೆಟ್ ಅಂದ್ರೆ ಸತ್ತ ಅಂತ, ಎಲ್ಲಿಯೂ ಬಳಸಂಗಲ್ಲ. ಡೈಡ್ ಡೆಡ್ ನೋ ಮೋರ್ ಪಾಸ್ಡ್ ಅವೇ ಇಷ್ಟು, ಹಾಂ ಸ್ಯಾಡ್ ಡಿಮೈಸ್ ನೋ ಮೋರ್ ಮುಗಿದೋತ್ರಿ. ಕನ್ನಡದಾಗ ಎಷ್ಟದವ ರೀ ಸತ್ತ ಅನ್ನೋಕೆ, ಎಷ್ಟು ಬಗೆಯಾಗಿ ಸಾಯ್ಬೋದು ನಾವು. ಸ್ವರ್ಗಸ್ಥರಾದರು, ನಿಧನರಾದರು, ಕೀರ್ತಿಶೇಷರಾದರು, ಮರಣ ಹೊಂದಿದರು, ವೈಕುಂಠವಾಸಿಗಳಾದರು, ದೈವಾಧೀನರಾದರು, ಹಾಂ ಸ್ವರ್ಗಸ್ಥರಾದರು, ಕೈಲಾಸವಾಸಿಗಳಾದರು, ಪರಂಧಾಮವನ್ನು ಇದ್ದರು, ಲಿಂಗೈಕ್ಯರಾದರು, ಹಾಂ ಏ ಇವೆಲ್ಲ ಸಾಹಿತ್ಯಿಕ ಆದವು. ಈಗ ಜನರಲ್ ಬರ್ತೀನಿ, ಪೊಲೀಸ್ ಭಾಷಾಕ್ಕೆ ಬರ್ತೀನಿ. ನೆಗೆದು ಬಿದ್ದ, ಗೊಟಕ್ಕಂದ, ಡ್ಯಾಮ್ ಅಂದ, ವಿಕೆಟ್ ಒಗದ, ಮತ್ತೆ ಶಟದ, ಹಾಂ ಹೊಗೆ ಹಾಕಿಸ್ಕೊಂಡ, ಬಿಳಿ ಬಟ್ಟೆ ಹೊಚ್ಕೊಂಡ, ಕುಣ್ಯಾಕ ಕಾಲು ಇಳೆಬಿಟ್ಟ, ಆಕಾಶಕ್ಕೆ ಮಕ ಮಾಡಿದ, ಮನೆಯವ್ರು ಅಳಂಗ್ ಮಾಡಿದ, ಬಿದಿರು ಮೋಟ್ರ್ ಏರಿದ, ಮ್ಯಾಕ್ ಹೋದ ನೋಡ್ರಿ ಎಲ್ಲೈತಿ, ಯಾವ ಡಿಕ್ಷನರಿಗೆ ಐತಿದ, ಆಗ ಮಿಂಡ್ರಿಕೊಂಡೋದ ಅಂತ ನೋಡ್ರಿ, ಹೌದಾ, ಇವು ಯಾವ ಡಿಕ್ಷನರಿಯಾಗಿಲ್ಲ, ಹಾಂ ನಿಗರಿದೆ ಅಂತ, ಹಾಂ ಅವ ಸತ್ತೋಗಿರ್ತಾನ, ಹಾಂ ಎಷ್ಟು ಶಬ್ದ ಅದವ. ಇವೆಲ್ಲ ಮಾತೃಭಾಷೆ ನಮ್ಗೆ ಕೊಟ್ಟ ಸ್ವಾತಂತ್ರ್ಯ ಸ್ವಂತ, ಹಾಂ ಹೊಯ್ಕೆಂತ ಹೋದಂತ ಅವನ ಸತ್ತಿರ್ತಾನ, ಅವನು ಮುನ್ನೂರು ಹೊಯ್ಕೆಂತಿರ್ತಾನೆ, ಅವ ಏನು ಹೊಯ್ಕೆಂತಿರ್ತಾನ ನೋಡ್ರಿ. ನಿಮ್ಮ ಮಕ್ಕಳಿಗೆ ಯಾಕೆ ಕನ್ನಡ ಮಾಧ್ಯಮ ಶಾಲೆಗಳನ್ನ ಕಲಿಸ್ತೀನಿ ಅಂದರೆ, ಯಾರಿಗೇನು ಗೌರವ ಕೊಡಬೇಕು ಅನ್ನೋದು ಕನ್ನಡ ಮಾಧ್ಯಮ ಓದೋರಿಗೆ ಗೊತ್ತಿರ್ತೈತೆ. ಇಂಗ್ಲೀಷ್ನೊಳಗೆ ಯಾರು ಸತ್ರು, ನಾಯಿ ಸತ್ರು, ಓ ಡಾಗ್ ಈಸ್ ಡೆಡ್, ಓ ತಿಪ್ಪಣ್ಣ ಈಸ್ ಡೆಡ್, ನಾಯಿ ತಿಪ್ಪಣ್ಣ ಎರಡು ಒಂದ, ಇಬ್ಬರಿಗೂ ಡೆಡ್. ಆದರೆ ಇಲ್ಲಿ ಏನೈತೆ, ಸ್ವಾಮಿಗಳು ಸತ್ರ ಅವರು ಬೇರೆ ಭಾಷೆ ಬಳಸ್ತೀವಿ. ಕುಡಿದು ಗಟಾರದ ಬಿದ್ದಬೋದು ಸತ್ತ ಅಂದರೆ ತಿಪ್ಪೇಶ, ನಾವು ಯಾರು ದಯವಿಟ್ಟು ಯಾರ ಹೆಸರಿದ್ರೆ ಕ್ಷಮಿಸ್ರಿ, ತಿಪ್ಪಣ್ಣನೋ ಕುಡಿದು ಸತ್ತೋಗಿದ್ರು, ಕುಡಿದು ಗಟಾರದ ಬಿದ್ದ, ಮ್ಯಾಗ ಹೇಳೋದು ಹೋಗಿದ್ರು, ನೀವು ಬಂದು ತಿಪ್ಪೆ ಕುಡಿತಿದ್ದ ಶಟದ ನೋಡು ಅಂತೀರಿ. ಅದು ಸ್ವಾಮಿಗಳಿಗೆ ಶ್ರೀಗಳು ಶಟದ ಹೋದರು ಅನ್ನಂಗಿಲ್ಲ, ಅವರ ಸ್ಥಾನ ಮಾನ ದೊಡ್ಡದು, ಅವರಿಗೆ ಅವ್ರು ಎಂಥವರೇ ಇರಲಿ ಶ್ರೀಗಳು ಸ್ವರ್ಗಸ್ಥರಾದರು. ಪರ ಏನು ನೋಡಿ ಬಂದ ನನ್ನ ಮಗ ಅನ್ನಂಗೆ ಅಂತಿರ್ತೀವಿ ನಾವು, ಪರಂಧಾಮವನ್ನು ಐದಿದರು, ಹಾಂ ಇಂಥವೆಲ್ಲ ಬಳಸ್ತೀವಿ. ಅದಕ್ಕೆ ಮಕ್ಕಳಿಗೆ ಯಾರನ್ನು ಉದ್ದೇಶಿಸಿ ಮಾತಾಡ್ತೀವಿ ಅವ್ರಿಗೆ ವ್ಯಕ್ತಿ ಸ್ಥಾನಮಾನಕ್ಕೆ ಕೊಡುವಂಥ ಗೌರವವನ್ನು ಕಲಿಸೋದು ಮಾತೃಭಾಷೆ ಸ್ನೇಹಿತರೆ. ನಾವೆಲ್ಲ ಕನ್ನಡ ಮೀಡಿಯಂ ಓದ್ದವರು.